ಹೇಳಿ ಗುರುಗಳೇ, ಮತ್ತಿನ್ನೇನ್ ಮಾಡಬೇಕು? ಮಲಗುವ ಮುನ್ನ ನಾನು ಹೇಳಿಕೊಟ್ಟ ಮಂತ್ರವನ್ನು ಜಪಿಸಬೇಕು. ಒಂದು ರಾತ್ರಿಯೂ ತಪ್ಪಿಸುವಂತಿಲ್ಲ. ತಪ್ಪಿಸಲ್ಲ ಗುರುಗಳೇ. ನಾನು ಹೇಳಿದ್ದರಲ್ಲಿ ನಿನಗೆ ಯಾವುದೇ ಅರ್ಥವಾಗದಿದ್ದರೆ ಅಥವಾ ಏನಾದರೂ ಗೊಂದಲವಿದ್ದಲ್ಲಿ ಈಗಲೇ ಕೇಳ್ಕೊಂಡ್ಬಿಡು. ಒಂದು ಸಲ ವ್ರತ ಶುರು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತಿಲ್ಲ. ಸರಿ ಗುರುಗಳೇ. ಇನ್ನೊಂದು ಮುಖ್ಯವಾದ ವಿಷಯ, ಈ ವ್ರತ ನಿರ್ವಿಘ್ನವಾಗಿ ನೆರವೇರಿದರೆ ನೀವು ಅಂದುಕೊಂಡಿದ್ದೆಲ್ಲ ನಿಮ್ಮ ಕೈ ಸೇರುತ್ತೆ. ನೀನು ಸಂಕಲ್ಪ ಮಾಡಿಕೊಂಡಿರುವ ಉದ್ದೇಶ ನಿರಾತಂಕವಾಗಿ ಈಡೇರುತ್ತೆ. ಒಂದು ವೇಳೆ ಅನಿವಾರ್ಯ ಕಾರಣಗಳಿಂದಲೋ, ಕಣ್ತಪ್ಪೆ ಕಾರಣಗಳಿಂದಲೋ ಅಥವಾ ಇನ್ನೂ ಯಾವುದೇ ಕಾರಣಗಳಿಂದಲೋ ವ್ರತವು ಭಂಗವಾದರೆ ಈಗಿರುವ ಸಂಕಷ್ಟಗಳು ದುಪ್ಪಟ್ಟಾಗುತ್ತದೆ. ಸಮಸ್ಯೆಗಳು ಉಲ್ಬಣವಾಗುತ್ತದೆ. ನಿನ್ನ ಹೆಂಡತಿ, ಮಕ್ಕಳು, ಕುಟುಂಬ ಇವರ ಯೋಗಕ್ಷೇಮವನ್ನು ಬಯಸಿ ಆ ಯೋಗಕ್ಷೇಮಕ್ಕೆ ಯಾವುದೇ ಖಾತ್ರಿ ಇರುವುದಿಲ್ಲ. ಆದ್ದರಿಂದ ಶ್ರದ್ಧೆ, ಭಕ್ತಿ, ಏಕಾಗ್ರತೆ, ಪಥ್ಯ ಇದ್ಯಾವುದೂ ತಪ್ಪದಂತೆ ವ್ರತವನ್ನು ಆಚರಣೆ ಮಾಡಬೇಕು. ಮಾಡುವಿಯಾ? ಮಾಡ್ತೀನಿ ಗುರುಗಳೇ, ಖಂಡಿತ ಮಾಡ್ತೀನಿ. ಬಹಳ ಸಂತೋಷ. ಎಲ್ಲಿ ನೀನು ಬಲಗೈ ಕೊಡು. ಹಾಗೆ ನಾನು ನಿನ್ನ ಕೈಗೆ ಕಟ್ಟಿರುವ ಕಂಕಣವನ್ನು ಕೂಡ ಯಾವುದೇ ಕಾರಣಕ್ಕೂ ತೆಗೆಯಬಾರದು. ಆ ಭಗವಂತ ನಿನಗೆ ಈ ವ್ರತವನ್ನು ಮಾಡೋ ಶಕ್ತಿ ಕೊಡಲಿ. ಹೋಗಿ ಬಾ. ಸರಿ ಗುರುಗಳೇ. ದೇವರು ಒಳ್ಳೆಯದು. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಗುರುಗಳು ಮತ್ತೆ ನಿಮ್ಮನ್ನ ಯಾಕೆ ಕರೆಸಿದ್ರು? ಏನಿಲ್ಲ ನಂದಿನಿ, ಸುಮ್ಮನೆ ಕರೆದ್ರು. ಇಲ್ಲ ಇಲ್ಲ, ಏನೋ ಇದೆ. ನಿಮ್ ಮುಖ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಮುಖದಲ್ಲಿ ಏನಿದೆ? ನಮ್ ಮುಖನೇ ನಮ್ ಎಲ್ಲಾ ಭಾವನೆಗಳ ಪ್ರತಿಬಿಂಬ ಅಂತಾರೆ. ಹಾಗಾ? ಹಾಗಿದ್ರೆ ನಾವು ಒಂದೊಂದ್ಸತಿ ಬೇಕು ಅಂತಾನೆ ನಮ್ ಮುಖದ ಭಾವನೆಗಳನ್ನ ಬದಲಾಯಿಸ್ಕೊಂಡಿರ್ತೀವಿ. ಅದು ನಮ್ ಭಾವನೆಗಳ ಪ್ರತಿಬಿಂಬ ಆಗುತ್ತಾ? ನಿಜವಾದ ಭಾವನೆಗಳಿಗೂ ತಂದುಕೊಳ್ಳೋ ಭಾವನೆಗಳಿಗೂ ವ್ಯತ್ಯಾಸ ಇರುತ್ತೆ ಅಕ್ಷಯ್. ಅವು ನೋಡೋರ್ ಕಣ್ಣ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ಇವಾಗ ನನ್ನ ಮುಖದ ಮೇಲೆ ಯಾವ ಭಾವನೆ ಇದೆ ಹೇಳು ನೋಡೋಣ. ಇವಾಗ ಹೇಳು ನನ್ನ ಮನಸ್ಸಲ್ಲಿ ಏನಿದೆ ಹೇಳು. ಗುರುಗಳು ಏನ್ ಹೇಳಿದ್ರು ನನ್ನ ಹತ್ರ? ಅಕ್ಷಯ್ ಪ್ಲೀಸ್ ತಮಾಷೆ ಮಾಡ್ಬೇಡಿ. ನಂದಿನಿ ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಂತ್ಯಾ? ವ್ರತ ಹೇಗ್ ಮಾಡ್ಬೇಕು, ಪೂಜೆ ಹೇಗ್ ಮಾಡ್ಬೇಕು ಅಂತ ನನ್ನಂತ ಮಾಜಿ ನಾಸ್ತಿಕಂಗೆ ಹೇಗ್ ಗೊತ್ತಿರ್ಬೇಕು ಹೇಳು. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಬಿಡಿಸಿ ಬಿಡಿಸಿ ನನಗೆ ಒಂದೊಂದನು ಅರ್ಥ ಆಗೋ ರೀತಿ ಹೇಳ್ಕೊಟ್ರು. ಅಷ್ಟೇನಾ? ಅಷ್ಟೇ ನಂದಿನಿ, ಇನ್ನೇನ್ ಹೇಳ್ತಾರೆ? ಅಕ್ಷಯ್ ಅವ್ರು ಅದನ್ನೆಲ್ಲ ಹೇಳೋವಾಗ ನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ನೀವ್ ಅಕಸ್ಮಾತ್ ಏನಾದ್ರೂ ಮಿಸ್ ಮಾಡಿದ್ರೆ ನಾನ್ ನೆನ್ಪ್ ಮಾಡ್ತಾ ಇದ್ದೆ. ಅವ್ರು ಒಂದು ಚಿಕ್ಕ ಮಗು ಕೂಡ ಅರ್ಥ ಆಗೋ ರೀತಿ ನನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರೆ. ನನಗೆ ಎಲ್ಲ ಅರ್ಥ ಆಗಿದೆ ಬಿಡು. ಅಲ್ಲ ಆದ್ರೂ ನಂದಿನಿ ಸುಮ್ನೆ ಟೆನ್ಷನ್ ಮಾಡ್ಕೊಬೇಡ, ಸ್ಮೈಲ್ ಮಾಡು. ಸರಿ ಹೊರಡೋಣವಾ? ಊಟ ಬೇಡ ಅಂದ್ರೂ ಪರವಾಗಿಲ್ಲ, ಒಂದ್ ಲೋಟ ಕಾಫಿನಾದ್ರೂ ಕುಡಿಯಮ್ಮ. ಅಯ್ಯೋ ಪರವಾಗಿಲ್ಲ ಆಂಟಿ, ನನಗೆಂತ ಸಂಕೋಚ, ಬೇಕು ಅಂದ್ರೆ ಮಾಡಿಸ್ಕೊಂಡು ಕುಡಿತೀನಿ. ಇದನ್ನ ನಂದಿನಿ ಹುಷಾರು. ಪರವಾಗಿಲ್ಲ ಅಂಕಲ್.
ಕಾಯ್ತಾ ಇತ್ತು ಗೊತ್ತಾ? ನಿಂಗೋಸ್ಕರನೇ ಕಾಯ್ತಾ ಇದ್ದು. ಅದ್ ಸರಿ, ಹೋಯ್ತ್ ಕೆಲಸ ಏನಪ್ಪ ಆಯ್ತು? ಗುರುಗಳು ಏನಂದ್ರು? ಎಲ್ಲ ಆಮೇಲೆ ಹೇಳ್ತೀನಿ ಬಿಡಮ್ಮ. ಯಾಕೋ ಅಕ್ಷಯ್, ಏನಾದ್ರೂ ತೊಂದರೆ ಅಂತಂದ್ರು? ಚೇಚೆ, ಹಾಗೆಲ್ಲ ಏನೂ ಇಲ್ಲಮ್ಮ. ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಬಂದಿನಿ, ನಿನಗೆ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ನಂದಿನಿ ಸ್ವಲ್ಪ ಸುಸ್ತಾಗಿದ್ದಾಳೆ. ಓ ಸಾರಿ ಸಾರಿ ನಂದಿನಿ, ನೀನು ಕಾಂಚನ ಜೊತೆ ಕೂತ್ಕೊಂಡು ಮಾತಾಡ್ತೀರೋ, ಕುಡಿಯಕ್ಕೆ ಏನಾದರೂ ಮಾಡ್ಕೊಂಡು ಬರ್ತೀನಮ್ಮ. ಬೇಡಮ್ಮ, ನಾವಿಬ್ರು ರೂಮಲ್ಲಿ ಇರ್ತೀವಿ, ನಂದಿನಿ ಸ್ವಲ್ಪ ರೆಸ್ಟ್ ಮಾಡಲಿ. ಆಯ್ತಪ್ಪ, ಹಾಗೆ ಮಾಡಿ, ನಿಧಾನವಾಗಿ ಹೋಗಮ್ಮ. ಕಾಂಚನ, ನೀನು ಹೋಗಿ ಅವ್ರ ಜೊತೆಲಿ ಮಾತಾಡ್ತಾ ಇರೋ, ನಾನು ಕುಡಿಯಕ್ಕೆ ಏನಾದರೂ ಮಾಡ್ಕೊಂಡು ಬರ್ತೀನಿ. ಸರಿ ಆಂಟಿ. ನಿನ್ನೆ ಅಷ್ಟೆಲ್ಲ ಬೈದಿದ್ದೀನಿ, ಮತ್ತೆ ಮರ್ಯಾದೆ ಇಲ್ಲದೆ ಮನೆಗೆ ಬಂದಿಯಾಳೆ. ಅಕ್ಷಯ್, ನಿನ್ನೆ ನಾನು ನಡ್ಕೊಂಡಿದ್ದ ರೀತಿಗೆ ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ಪ್ಲೀಸ್ ಅಕ್ಷಯ್, ನನ್ನನ್ನು ಕ್ಷಮಿಸ್ಬಿಡು. ನಿನ್ನೆ ಯಾವುದೋ ಉದ್ವೇಗದಲ್ಲಿ ನಂದಿನಿ ಮೇಲೆ ಕೈ ಎತ್ತಿಬಿಟ್ಟೆ. ನಂದಿನಿ, ಪ್ಲೀಸ್ ನೀನಾದರೂ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು. ನಿನಗೆ ಗೊತ್ತು, ಮಾತಾಗ ಮಾತು ಬೆಳೆದು ನಿನ್ನ ಮೇಲೆ ಕೈ ಎತ್ತೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ. ಆ ವಿಚಾರಕ್ಕೆ ಇಲ್ಲಿಂದ ಹೋದ್ಮೇಲೂ ಎಷ್ಟು ದುಃಖ ಪಟ್ಟಿದ್ದೀನಿ ಗೊತ್ತಾ? ನನಗೆ ನಾನೇ ಶಾಪ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಅಕ್ಷಯ್, ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿಯಲ್ಲ ಅಂತ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಈ ಕ್ಷಣದವರೆಗೂ ಕುರುಕ್ತಾ ಇದ್ದೀನಿ. ಅಕ್ಷಯ್ ಪ್ಲೀಸ್, ಇಲ್ಲಿಗೆ ಬರಬೇಡ, ದೂರ ಇರು, ನಮ್ಮ ಜೊತೆ ಮಾತಾಡಬೇಡ ಅನ್ನೋ ಶಿಕ್ಷೆ ನನಗೆ ಕೊಡಬೇಡ. ನಿಮ್ಗಳ ಜೊತೆ ಇದ್ರೇನೆ ನನಗೆ ಲೈಫ್, ಇಲ್ಲ ಅಂದರೆ ನಾನು ನಿಂತು ಪ್ರಯೋಜನ ಇಲ್ಲ. ಅಕ್ಷಯ್, ನೀನು ನಂದಿನಿ ಮೇಲೆ ತುಂಬ ಕೇರ್ ತೋರಿಸ್ತಾ ಇದೆಯಲ್ಲ, ಅವಳಿಗೋಸ್ಕರ ನಿನ್ನನ್ನು ನೀನೇ ಬದಲಾಯಿಸ್ಕೊಂಡಿಯಲ್ಲ. ಇದನ್ನೆಲ್ಲ ನೋಡಿ ನನಗೆ ಗೊತ್ತಿಲ್ಲದ ಹಾಗೆ ನಂದಿನಿ ಮೇಲೆ ಹೊಟ್ಟೆ ಕಿಚ್ಚು ಶುರು ಆಯಿತು. ಅದಕ್ಕೆ ಆ ರೀತಿ ಎಲ್ಲ ಮಾಡಿಬಿಟ್ಟೆ. ಇನ್ಮೇಲೆ ಯಾವತ್ತೂ ಆ ರೀತಿ ಮಾಡಲ್ಲ ಅಕ್ಷಯ್, ಪ್ಲೀಸ್. ನೋಡು ಕಾಂಚನ, ನೀನು ಉದ್ವೇಗದಲ್ಲಿ ಕೈಯತ್ತಿದ್ಯೋ ಅಥವಾ ಹೊಟ್ಟೆ ಕಿಚನ್ ಮೇಲೆ ಕೈಯತ್ತಿದ್ಯೋ, ನನಗದು ಬೇಕಾಗಿಲ್ಲ. ಈಗಲೂ ಆಗ್ಲೋ ಹೆರಿಗೆ ಸಮಯ ನೋಡ್ತಿರೋ ನಂದಿನಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ನಮ್ಮ ಮತ್ತೆ ನನ್ನನ್ನು ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡ ಅಕ್ಷಯ್, ನನ್ನಿಂದ ಅದನ್ನು ಸಹಿಸ್ಕೊಳಕ್ ಆಗಲ್ಲ. ಆದ್ರೆ ನನಗೆ ಅದನ್ನ ಹೇಳದೆ ಬೇರೆ ದಾರಿ ಇಲ್ಲ. ಕಾಂಚನ, ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ಇನ್ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆ ಕಡೆ ಬರಕ್ ಹೋಗ್ಬೇಡ. ಅಟ್ಲೀಸ್ಟ್ ನಂದಿನಿಗೆ ಹೆರಿಗೆ ಆಗೋವರೆಗೂ ಈ ಕಡೆ ಬರಬೇಡ, ದಯವಿಟ್ಟು ಹೊರಟೋಗು. ಹಾಗಲ್ಲ ಅಕ್ಷಯ್, ನಿಮ್ಮನ್ನೆಲ್ಲ ಬಿಟ್ಟು ದೂರ ಇರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಪ್ಲೀಸ್ ಇದೊಂದು ಸಲ ನನ್ನನ್ನು ಕ್ಷಮಿಸ್ಬಿಡು. ಕಾಂಚನ, ಅಕ್ಷಯ್ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಸ್ವಲ್ಪ ದಿನ ನೀನು ನಮ್ಮಿಂದ ದೂರ ಇರೋದೇ ಒಳ್ಳೆಯದು. ಎಲ್ಲ ಚೆನ್ನಾಗೇ ಇರತ್ತೆ ಕಾಂಚನ, ಆದರೆ ಇದ್ದಕ್ಕಿದ್ದ ಹಾಗೆ ನೀನು ಬದಲಾಗ್ತೀಯ. ಯಾವುದೋ ಕಾರಣಕ್ಕೆ ಕೋಪ ಮಾಡ್ಕೋತೀಯ, ಕೂಗಾಡ್ತೀಯ, ಕೈಯೂ ಎತ್ಬಿಡ್ತೀಯ. ನಿನ್ನೇನೋ ಅಕ್ಷಯ್ ಸರಿಯಾದ ಸಮಯಕ್ಕೆ ಬಂದು ನಿನ್ನ ಕೈ ಹಿಡಿದ್ರು, ಸರಿ ಹೋಯ್ತು. ಇಲ್ಲ ಅಂತಿದ್ರೆ ನೀನು ಹೊಡಿಯೋ ಏಟ್ಗೆ ಸತ್ತೇ ಹೋಗ್ಬಿಡ್ತಿದ್ನೋ ಏನೋ. ಪ್ಲೀಸ್ ನಂದಿನಿ, ಆ ರೀತಿಯೆಲ್ಲ ಮಾತಾಡಕ್ಕೆ ಹೋಗ್ಬೇಡ, ನಾನಿರೋವರೆಗೂ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಕಾಂಚನ,
ನಾನು ಸಾಯೋದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ ಆದ್ರೆ ಯಾರ್ದೋ ಕೋಪಕ್ಕೆ ಯಾರ್ದೋ ಉದ್ವೇಗಕ್ಕೆ ನನ್ನ ಹೊಟ್ಟೆಲಿ ಬೆಳಿತಿರೋ ಮಕ್ಕಳಿಗೆ ತೊಂದ್ರೆ ಆಗೋದು ನನಗೆ ಇಷ್ಟ ಇಲ್ಲ ಕಾಂಚನ ನಿನಗೆ ಆಲ್ರೆಡಿ ಕೈ ಮುಗಿದು ಕೇಳ್ಕೊಂಡಿದ್ದೀನಿ ಇನ್ನು ಯಾವ ರೀತಿ ಕೇಳ್ಕೋಬೇಕು ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಒಂದು ಸ್ವಲ್ಪ ದಿನ ನಮ್ಮಿಂದ ದೂರ ಇದ್ಬಿಡು